हाय फ्रेंड्स, वेलकम बैक टू माय चैनल एक्सप्लोर विद सुचिता। नानिवत्तु हेल्ती ब्रेकफास्ट रेसिपी तोरस्ता इदीनि। अदेनंद्रे हेल्ती प्रोटीन दोसा, अदु इंस्टेंट हेल्ती प्रोटीन दोसा। अदर जोतेगे कडले बेळे चटनी। वीडियोन स्किप माडदले कंप्लीट आगि नोडि। अदक्कू मुंचे नीवु इन्न नन्न चानल सब्सक्राइब आगिल्ल अंद्रे, नीवु नन्न चानल फस्ट टाइम नोड्ता इद्रे नन्न चानल सब्सक्राइब आगि मत्ते पक्कदल्ले इरो बेल ऐकॉन प्रेस माडि। आग नानु यावुदे वीडियोस पब्लिश माडिद्रे नोटिफिकेशन बरुत्ते। वीडियोसन लाइक माडि निम्म फ्रेंड्स जोतेगू शेर। नानिवाग इल्ली मिक्सर जार्गे 1 कप नेनेसिट्कोंडिरुवंत हेसरु काळ्न हाकोता इदीनि। इदु प्रीवियस् डे नैट् नेनेसिट्कोंडिद्दे। ಈಗ ನಾನು 1/2 ಕಪ್ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಇದರ ಜೊತೆಗೇನೆ ಸೇರಿಸ್ಕೊತಾ ಇದ್ದೀನಿ। ಈಗ ಅದರ ಜೊತೆಗೆ ನಾನು 3 ಹಸಿರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ, ಸ್ವಲ್ಪ 1 ಇಂಚಷ್ಟು ಕಟ್ ಮಾಡ್ಕೊಂಡಿರೋ ಶುಂಠಿ, ಸ್ವಲ್ಪ ಜೀರಿಗೆ, ರುಚಿಗೆ ಇಷ್ಟು ಬೇಕಷ್ಟು ಸಾಲ್ಟ್, ಸ್ವಲ್ಪ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ। ಈಗ ಇದಿಷ್ಟನ್ನು ನಾನು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ। ಇವಾಗ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಆಗ ದೋಸೆ ರೋಸ್ಟ್ ಆಗಿ ಬರುತ್ತೆ, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬರುತ್ತೆ। ಈಗ ಇನ್ಸ್ಟೆಂಟ್ ದೋಸೆ ಮಾಡ್ತಿರೋದ್ರಿಂದ ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ। ನಾನಿವಾಗ ಅರೌಂಡ್ 2 ಸ್ಪೂನ್ಸಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಇದನ್ನು ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ತೀನಿ, ಆಗ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ। ಈಗ ನೀವು ನೋಡ್ಬೋದು ಇನ್ಸ್ಟೆಂಟ್ ದೋಸೆ ಬ್ಯಾಟರ್, ಪ್ರೋಟೀನ್ ದೋಸೆ ಬ್ಯಾಟರ್ ರೆಡಿ ಆಗಿದೆ। ನಾನೀಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ। ಸ್ವಲ್ಪ ಗಟ್ಟಿಯಾಗಿದೆ ಅಂತೇನಾದ್ರೂ ಅನಿಸಿದ್ರೆ ನೀವು ಸ್ವಲ್ಪ ಮಿಕ್ಸರ್ ಜಾರ್ ತೊಳೆದಿದ್ದ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿನ। ಈಗ ಇದನ್ನ ನಾನು 5 ಟು 10 ಮಿನಿಟ್ಸ್ ಅದನ್ನ ರೆಸ್ಟ್ ಆಗೋದಕ್ಕೆ ಬಿಡ್ತೀನಿ, ಅಷ್ಟರೊಳಗೆ ನಾನು ಚಟ್ನಿ ಮಾಡ್ಕೊತೀನಿ। ನಾನಿವತ್ತು ಹೆಸರು ಕಾಳು ಎಲ್ಲ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ, ಆಪ್ಷನಲ್ ಇದು, ಬೇಡ ಅಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು। ಈಗ ಇದನ್ನ 10 ಮಿನಿಟ್ಸ್ ರೆಸ್ಟ್ ಆಗೋದಕ್ಕೆ ಬಿಡ್ಕೋತೀನಿ, ಅಷ್ಟರಲ್ಲಿ ನಾನು ಚಟ್ನಿ ಪ್ರಿಪೇರ್ ಮಾಡ್ಕೋತೀನಿ। ಇವಾಗ ನಾನು ಚಟ್ನಿ ಪ್ರಿಪೇರ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಬಿಸಿ ಮಾಡ್ಕೊತಾ ಇದ್ದೀನಿ, ಬಿಸಿ ಮಾಡ್ಕೊಂಡು ಸಿಪ್ಪೆ ತೆಗೆದ್ರೆ ಅದು ಸಿಪ್ಪೆ ಈಸಿಯಾಗಿ ಬರುತ್ತೆ। ಈ ಥರ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೋದು ಬಿಸಿ ಮಾಡಿಕೊಂಡ್ರೆ। ಈಗ ಮತ್ತೆ ನಾನು ಅದನ್ನ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ। ಇವತ್ತು ನಾನು ಕಡಲೆಬೇಳೆ ಚಟ್ನಿ ಮಾಡ್ತಿದ್ದೀನಿ, ಸೊ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ। ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ। ಈಗ ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು। ಇದ್ರ ಜೊತೆಗೇನೆ ನಾನು ಖಾರಕ್ಕೋಸ್ಕರ 2 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ। ನಾವು ದೋಸೆ ಬ್ಯಾಟರ್ ರೆಡಿ ಮಾಡುವಾಗ್ಲೂ ಹಸಿರು ಮೆಣಸಿನಕಾಯಿ ಯೂಸ್ ಮಾಡಿದ್ದೀವಿ। ಈಗ ಇದ್ರ ಜೊತೆಗೆ ನಾನು 1 ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು। ನೋಡ್ಬೋದು ನೀವೀಗ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ। ಈಗ ನಾನು ಇದನ್ನ ಸ್ಟವ್ ಆಫ್ ಮಾಡ್ಕೋತೀನಿ, ಇಷ್ಟು ಫ್ರೈ ಆದರೆ ಸಾಕು। ಈಗ ನಾವು ಫ್ರೈ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೋತಾ ಇದ್ದೀನಿ। ಜೊತೆಗೆ ಉಳಿಗೆ ಎಷ್ಟು ಬೇಕಷ್ಟು ವಾಶ್ ಮಾಡಿ ಇಟ್ಕೊಂಡಿರೋಂಥ ಹುಣಸೆ ಹಣ್ಣು, ಸ್ವಲ್ಪ ರುಚಿಗೆ ಸಾಲ್ಟ್, ಇದನ್ನು ಒಂದ್ಸಲ ಗ್ರೈಂಡ್ ಮಾಡ್ಕೋತೀನಿ, ಸ್ವಲ್ಪನೇ ಸ್ವಲ್ಪ ಟೇಸ್ಟಿಗೋಸ್ಕರ ಬೆಲ್ಲ। ಈಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋತೀನಿ, ಆಮೇಲೆ ನಾನು ಕೊಕೊನಟ್ ಆ್ಯಡ್ ಮಾಡ್ತೀನಿ। ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ। ಈಗ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ,
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಕರ್ಬೇವಿನ ಸೊಪ್ಪು ಕೂಡ ಯೂಸ್ ಮಾಡಿದ್ದೀನಿ. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಟ್ನಿ ಅದಕ್ಕೆ ರುಬ್ಕೋತೀನಿ. ಈಗ ನೋಡಿ ಟೇಸ್ಟಿಯಾಗಿರೋಂಥ ಘಮ ಘಮ ಅಂತ ಇದೆ ನಾವು ಕಡಲೆಬೇಳೆ ಹುರಿದು ಹಾಕಿರೋದ್ರಿಂದ. ಕಡಲೆಬೇಳೆ ಚಟ್ನಿ ರೆಡಿ ಆಯಿತು. ಇದನ್ನು ನೀವು ಯಾವ ದೋಸೆಗೆ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ದೋಸೆ, ಪೂರಿ, ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆಗೂ ಇದನ್ನ ತಿನ್ಬೋದು. ಈಗ ಕಡಲೆಬೇಳೆ ಚಟ್ನಿ ರೆಡಿ ಆಗಿದೆ. ಈಗ ನನಗೆ ದೋಸೆ ಮಾಡೋದಕ್ಕೆ ಇಂಚಿನ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ತಣ್ಣೀರನ್ನ ಹಾಕ್ಬಿಟ್ಟು ಡ್ರೈ ಕ್ಲಾತಲ್ಲಿ ವೈಪ್ ಮಾಡ್ಕೊತಿದ್ದೀನಿ. ದೋಸೆ ಇಂಚಿನ ಮೇಲೆ ಯಾವುದೇ ಥರದ ಆಯಿಲ್ ಕಂಟೆಂಟ್ ಇರಬಾರ್ದು. ಸೊ ಅದಕ್ಕೆ ಒಂದೆರಡು ಸಲ ಈ ಥರ ವೈಪ್ ಮಾಡ್ಕೊಳ್ಳಿ. ಅವಾಗಷ್ಟೇ ನಮಗೆ ದೋಸೆ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರಲ್ಲಿ ಬರುತ್ತೆ. ಈಗ ಇಂಚ್ ಬಿಸಿ ಆದಮೇಲೆ ನಾ ಮಾಡಿಟ್ಕೊಂಡಿರೋಂಥ ದೋಸೆ ಬ್ಯಾಟರಿಂದ ದೋಸೆ ಮಾಡ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಬೇಕಿದ್ದವ್ರು ಮಾತ್ರ ಎಣ್ಣೆ ಯೂಸ್ ಮಾಡಿ, ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡ್ಬೋದು. ನಾವು ಹೆಲ್ತಿ ದೋಸೆ ಮಾಡ್ತಿರೋದ್ರಿಂದ ಎಣ್ಣೆ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ತಿನ್ಬೋದು. ಬಟ್ ನಾನು ಸ್ವಲ್ಪ ಎಣ್ಣೆ ಇರಲಿ ಅಂತ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಚೇಂಜ್ ಆಗ್ತಿದೆ, ಕೆಳಗಡೆನೂ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ. ನಾನಿದನ್ನ ಒಂದ್ಸಲ ಫ್ಲಿಪ್ ಮಾಡಿ ಕೂಡ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಬ್ಯಾಕ್ ಸೈಡ್ ಕೂಡ ಫುಲ್ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ. ಜೀರಿಗೆ, ಶುಂಠಿ ಎಲ್ಲ ರುಬ್ಬೋದಕ್ಕೆ ಯೂಸ್ ಮಾಡಿರೋದ್ರಿಂದ ಅದ್ರದ್ದು ಘಮ ಬರ್ತಾ ಇದೆ. ನಾ ಈಗ ಇದನ್ನ ರೋಲ್ ಥರ ಮಾಡಿ ಇಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ನನ್ನ ದೋಸೆ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇನ್ನೊಂದು ದೋಸೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ದೋಸೆ ಮಾಡಿದಾದ್ಮೇಲೂ ಈ ಥರ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಬಿಟ್ಟು ಒರೆಸ್ಕೋಬೇಕಾಗುತ್ತೆ, ಯಾಕೆಂದರೆ ನಾವು ಆಯಿಲ್ ಎಲ್ಲ ಯೂಸ್ ಮಾಡಿರ್ತೀವಲ್ವ, ಆಯಿಲ್ ಇದ್ದರೆ ಅದು ದೋಸೆ ಬರೋದಿಲ್ಲ. ಒರೆಸ್ಕೊಂಡಿದ್ದಾದ್ಮೇಲೆ ನಾವು ದೋಸೆ ಪ್ರಿಪೇರ್ ಮಾಡ್ಬೋದು. ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ, ಬೇಕಿದ್ದವ್ರು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು, ಆಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಏನು ಬೇಡ ಅಂದರೆ ಯಾವುದನ್ನು ಯೂಸ್ ಮಾಡೋದು ಬೇಡ. ನಾನು ಸ್ವಲ್ಪ ತುಪ್ಪನೂ ಹಾಕ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ. ನೋಡ್ಬೋದು ನೀವೀಗ ಇಲ್ಲಿ ಎಷ್ಟು ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ ಅಂತ. ನಾನಿದನ್ನ ಉಲ್ಟಾ ಮಾಡಿ ಬೇಯಿಸ್ತಾ ಇಲ್ಲ, ಆಗಲೇ ತೋರಿಸೋದಕ್ಕಷ್ಟೇ ಅಷ್ಟು ಬೇಯಿಸಿದ್ದೆ. ಈಗ ನಾನಿದನ್ನ ಹಿಂಗೇನೆ ರೋಲ್ ಮಾಡ್ಕೋತಾ ಇದ್ದೀನಿ. ನೋಡಿ ಕ್ರಿಸ್ಪಿಯಾಗಿ ಬಂದಿದ್ರೆ ಮಾತ್ರ ನಮಗೆ ರೋಲ್ ಕರೆಕ್ಟಾಗಿ ಬರುತ್ತೆ. ಈಗ ಈ ದೋಸೆ ಕೂಡ ರೆಡಿಯಾಗಿದೆ. ನಾನಿವಾಗ ಎರಡೂ ದೋಸೆನೂ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟ್ ಮಾಡಿದ ದೋಸೆ ಇನ್ನು ಹಾಗೆ ಇದೆ, ಇದು ಇವಾಗ ಮಾಡಿದ ದೋಸೆ. ನೀವಿವಾಗ ನೋಡ್ಬೋದು ಹೆಲ್ತಿ ಇನ್ಸ್ಟಂಟ್ ಪ್ರೋಟೀನ್ ದೋಸೆ ರೆಡಿಯಾಗಿದೆ. ಅದ್ರ ಜೊತೆಗೆ ಕಡಲೆಬೇಳೆ ಯೂಸ್ ಮಾಡಿ ಮಾಡಿರೋವಂಥ ಚಟ್ನಿ. ನಿಮಗೂ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೀವಿನ್ನ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ನಾನೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಗ ನಾನು ಯಾವುದೇ ವೀಡಿಯೋಸ್ ಪಬ್ಲಿಷ್ ಮಾಡಿದ್ರು ನೋಟಿಫಿಕೇಷನ್ ಬರುತ್ತೆ. ವೀಡಿಯೋಸ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.